ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಸಮರವನ್ನೇ ಸಾರ್ಬಿಟ್ಟಿದೆ. ಹಳೆ ಪ್ರಕರಣಗಳನ್ನ ಇದೀಗ ಕೆದಕ್ತಾ ಇದೆ ಬಿಜೆಪಿ. ಗವರ್ನರ್ಗೆ ಈ ಬಗ್ಗೆ ದೂರುಗಳ ಮೇಲೆ ದೂರುಗಳನ್ನ ನೀಡಲಾಗ್ತಾ ಇದೆ. ಬರೀ ರಾಜ್ಯ ಮಟ್ಟದಲ್ಲಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಮುಡಾ ಹಗರಣವನ್ನ ಪ್ರತಿಧ್ವನಿಸುವಂತೆ ಮಾಡಬೇಕು ಅಂತ ಹೇಳಿ ಬಿಜೆಪಿ ಇಲ್ಲೊಂದು ಮೆಗಾ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಮತ್ತೆ ಹಳೆ ಪ್ರಕರಣಗಳನ್ನ, ಸಿದ್ದರಾಮಯ್ಯ ಕಾಲದ ಹಳೆ ಪ್ರಕರಣಗಳನ್ನ ಬಿಜೆಪಿ ಕೆದಕ್ತಾ ಹೋಗ್ತಾ ಇದೆ. ಈ ಬಗ್ಗೆ ಗವರ್ನರ್ಗೆ ದೂರುಗಳ ಮೇಲೆ ದೂರುಗಳನ್ನ ನೀಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ಗೆ ಮೀಸಲಿಟ್ಟ ಹಣದ ಬಗ್ಗೆ ಪ್ರಶ್ನೆಯನ್ನ ಮಾಡಲಾಗಿದೆ. ಈ ಅನುದಾನ ದುರ್ಬಳಕೆ ಆಗಿದೆ ಅಂತ ಹೇಳಿ ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಇದರ ಜೊತೆಯಲ್ಲಿ ಅರ್ಕಾವತಿ ಡಿನೋಟಿಫಿಕೇಶನ್ ವರದಿಗೂ ಕೂಡ ಆಗ್ರಹವನ್ನ ಮಾಡಲಾಗ್ತಿದೆ. ಒಟ್ಟಲ್ಲಿ ಸಿಎಂ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ದೂರುಗಳನ್ನ ನೀಡೋದು ಬಿಜೆಪಿಯ ಮೆಗಾ ಪ್ಲಾನ್. ಇನ್ನು ರಾಷ್ಟ್ರಪತಿ ಭೇಟಿಗೂ ಕೂಡ ಬಿಜೆಪಿ ನಾಯಕರು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಅಲ್ಲಿಗೆ ರಾಷ್ಟ್ರಮಟ್ಟದಲ್ಲಿ ಈ ಹಗರಣಗಳ ಬಗ್ಗೆ ಪ್ರಸ್ತಾಪವನ್ನ ಮಾಡೋದಕ್ಕೆ, ಸಿದ್ದರಾಮಯ್ಯ ಹೆಸರನ್ನ ಡ್ಯಾಮೇಜ್ ಮಾಡೋದಕ್ಕೆ ಬಿಜೆಪಿ ಒಂದು ಮೆಗಾ ಪ್ಲಾನ್ ಮಾಡಿಕೊಂಡಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗೂ ಕೂಡ ಪ್ಲಾನ್ ಅನ್ನ ಮಾಡಲಾಗಿದೆ. ಒಟ್ಟಲ್ಲಿ ರಾಷ್ಟ್ರಮಟ್ಟದಲ್ಲಿ ಗಮನ ಸೆಳೆಯೋದಕ್ಕೆ ಬಿಜೆಪಿ ತಂತ್ರಗಾರಿಕೆಯನ್ನ ಮಾಡಿಕೊಂಡು ಕಾಂಗ್ರೆಸ್ಗೆ ಮುಜುಗರವನ್ನ ತರಿಸೋ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಈಗ ಕಾಂಗ್ರೆಸ್ ಅವರು ಗವರ್ನರ್ ನಡೆಯನ್ನ ಖಂಡಿಸಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಪರೇಡ್ ಮಾಡಬೇಕು, ರಾಷ್ಟ್ರಪತಿ ಮುಂದೆ ಅಲ್ಲಿ ಹೋಗಿ ಭೇಟಿ ಮಾಡಬೇಕು ಅಂತೆಲ್ಲ ನಿರ್ಧಾರಕ್ಕೆ ಬಂದಿದ್ದಾರಲ್ಲ, ಅದಕ್ಕೂ ಮುಂಚಿತವಾಗಿ ಬಿಜೆಪಿ ನಾಯಕರು ರಾಷ್ಟ್ರಪತಿ ಅವರನ್ನ ಭೇಟಿ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಎಲ್ಲ ಹಗರಣಗಳ ಬಗ್ಗೆ ಪ್ರಸ್ತಾಪವನ್ನ ಮಾಡಿ ರಾಜ್ಯದಲ್ಲಿ ಈ ತರ ಭ್ರಷ್ಟಾಚಾರ ಆಗ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಹೇಳಿ ಕಾಂಗ್ರೆಸ್ಗೂ ಡ್ಯಾಮೇಜ್ ಮಾಡಬೇಕು, ಸಿದ್ದರಾಮಯ್ಯ ಅವ್ರಿಗೂ ಡ್ಯಾಮೇಜ್ ಮಾಡೋದಕ್ಕೆ ತೀರ್ಮಾನಕ್ಕೆ ಬಂದಿದೆ. ಸರ್ಕಾರದ ವಿರುದ್ಧ ಹಳೆ ಪ್ರಕರಣಗಳನ್ನ ಇವಾಗ ಕೆದಕಿ ಅದಕ್ಕೆ ಮರು ಜೀವವನ್ನ ಕೊಡೋದಕ್ಕೆ ಬಿಜೆಪಿ ನಾಯಕರು ಮತ್ತಷ್ಟು ದೂರುಗಳನ್ನ ಕೊಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮೂಡಾ ಬಳಿಕ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಅನುದಾನದ ಸಮರವನ್ನ ಸಾರೋದು, ಅಂದ್ರೆ ಇಲ್ಲಿ ಅನುದಾನ ದುರ್ಬಳಕೆ ಆಗಿದೆ ಕಾಂಗ್ರೆಸ್ ಇಂದ ಅಂತ ಹೇಳಿ ದೂರನ್ನ ಸಲ್ಲಿಕೆ ಮಾಡೋದು. 1494 ಕೋಟಿ ಹಣ ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಮಾಡೋದು. ಇದರ ಜೊತೆಯಲ್ಲಿ ಅರ್ಕಾವತಿ ಡಿನೋಟಿಫಿಕೇಶನ್ ತನಿಖೆಗೂ ಕೂಡ, ಅಂದ್ರೆ ಆ ವರದಿಗೆ ಆಗ್ರಹವನ್ನ ಮಾಡುದು. ರಾಜ್ಯಪಾಲರಿಗೆ ಎಂಎಲ್ಸಿ ಸಿಟಿ ರವಿ ಈ ಪತ್ರವನ್ನ ಬರೆದಿದ್ದಾರೆ. ನ್ಯಾಯಮೂರ್ತಿ ಕೆಂಪಣ್ಣ ವರದಿ ಬಹಿರಂಗಪಡಿಸಬೇಕು ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಒಟ್ಟಲ್ಲಿ ಮುಡಾ ಕೇಸನ್ನ ಜೀವಂತವಾಗಿ ಇಡಬೇಕು ಅಂತ ಹೇಳಿ ಬಿಜೆಪಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ರಾಷ್ಟ್ರ ಮಟ್ಟಕ್ಕೆ ಈ ಹಗರಣವನ್ನ ತಗೊಂಡು ಹೋಗಬೇಕು, ಅನ್ಯ ರಾಜ್ಯಗಳ ಚುನಾವಣೆ ಪ್ರಚಾರಕ್ಕೂ ಕೂಡ ಇದನ್ನೇ ಅಸ್ತ್ರವಾಗಿ ಮಾಡಿಕೊಂಡು ಕಾಂಗ್ರೆಸ್ಗಿಂತ ಮುಂಚೆಯೇ ರಾಷ್ಟ್ರಪತಿಗಳನ್ನ ಭೇಟಿಯಾಗಿ ರಾಷ್ಟ್ರದಾದ್ಯಂತ ಕಾಂಗ್ರೆಸ್ಗೆ ಮುಜುಗರ ಆಗೋ ರೀತಿಯಲ್ಲಿ ಹೋರಾಟವನ್ನ ಮಾಡೋದಕ್ಕೆ ಜಂತರ್ ಮಂತರ್ನಲ್ಲಿ ಇದೀಗ ಒಂದು ಪ್ರತಿಭಟನೆಯ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಬಿಜೆಪಿ. ಒಟ್ಟಲ್ಲಿ ಕಾಂಗ್ರೆಸ್ಗೆ ಮುಜುಗರ ತರಿಸೋದಕ್ಕೆ ಬಿಜೆಪಿ ಈ ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಕೃಷ್ಣ, ಕಾಂಗ್ರೆಸ್ ಅವರು ಇಲ್ಲಿ ಗವರ್ನರ್ ನಡೆ ಬಗ್ಗೆ ಮತ್ತೆ ಕೇಂದ್ರ ಸರ್ಕಾರದ ಒಂದು ಸೂಚನೆಯಂತೆ ಇಲ್ಲಿ ನಡ್ಕೊಂತಿದ್ದಾರೆ, ಅದನ್ನ ಬಹಿರಂಗಪಡಿಸೋದಕ್ಕೆ ಮುಂದಾಗಿದ್ರೆ, ಬಟ್ ಇಲ್ಲಿ ಬಿಜೆಪಿ ಅವರು ಬೇರೆದೇ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ, ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಈ ವಿಷಯವನ್ನ ಯಾವ ತರ ದೊಡ್ಡ ಮಟ್ಟದಲ್ಲಿ ಹೋರಾಟವಾಗಿ ಪರಿವರ್ತನೆ ಮಾಡೋಕೆ ಬಿಜೆಪಿ ಮುಂದಾಗಿದೆ? ಶರ್ಮಿತ, ಈಗಾಗಲೇ ಮುಖ್ಯವಾಗಿ ಪ್ರಾಶಿ ಕಿಸಾನ್ ಸಂಕಷ್ಟದಲ್ಲಿ ಸಿಲುಕಿರತಕ್ಕಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಹೇಗಾದ್ರೂ ಮಾಡಿ ಇದೇ ಸಂದರ್ಭದಲ್ಲಿ ಅವ್ರನ್ನ ಬೇರೆ ಬೇರೆ ಪ್ರಕರಣಗಳ ಮುಖಾಂತರವಾಗಿ ಒಂದ್ ರೀತಿ ಕಾನೂನಿನ ಕುಣಿಕೆಗೆ ಸಿಕ್ಕಾಕಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನ ಮಾಡಿರುವಂತದ್ದು. ಈಗಾಗಲೇ ಪ್ರಾಶಿ ಕಿಸಾನ್ ವಿಚಾರದಲ್ಲಿ ಅವರು ತನಿಖೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಇಂತಹ ಸಂದರ್ಭದಲ್ಲಿ ಈ ಹಿಂದೆ ಏನು ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಏನೆಲ್ಲ ಪ್ರಕರಣಗಳಾಗಿದ್ವು, ಉದಾಹರಣೆಗೆ ರೇಡಿಯೋ ಪ್ರಕರಣ ಆಗಿರ್ಬೋದು, ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣ ಆಗಿರ್ಬೋದು, ಅದ್ರ ಜೊತೆಗೆ ಬೇರೆ ಬೇರೆ ಪ್ರಕರಣಗಳು ಕೂಡ ಇಲಾಖೆಗಳು ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಅಂತ ಪ್ರಕರಣಗಳನ್ನ ಮತ್ತೆ ಕೆದಕೋದ್ರ ಮುಖಾಂತರವಾಗಿ ಅದಕ್ಕೆ ಮರುಜೀವವನ್ನು ಕೊಟ್ಟು ಆ ಒಂದು ಸಂಘಕ್ಕೆ ಸಂಬಂಧಪಟ್ಟಂತೆ ಗವರ್ನರ್ಗೆ ದೂರುಗಳನ್ನು ಕೊಡುವಂತದ್ದು, ಗವರ್ನರ್ ಮುಖಾಂತರವಾಗಿ ಮುಖ್ಯಮಂತ್ರಿಗಳಿಗೆ ಸೂಚನೆ ಕೊಡಿಸುವಂತದ್ದು, ಮುಖ್ಯಮಂತ್ರಿಗಳು ಅನಿವಾರ್ಯವಾಗಿ ಆ ಒಂದು ಪ್ರಕರಣಗಳ ಬಗ್ಗೆ ತನಿಖೆಯನ್ನು ಆದೇಶ ಮಾಡುವಂತದ್ದು, ಮತ್ತೆ ಆ ಒಂದು ಪ್ರಕರಣದ ಬಗ್ಗೆ ಸಾರ್ವಜನಿಕರಿಗೆ ಬಹಿರಂಗ ಪಡಿಸುವಂತದ್ದು. ಹೀಗೆ ಒಂದಷ್ಟು ತಂತ್ರಗಾರಿಕೆಯನ್ನ ಬಿಜೆಪಿ ನಾಯಕರು ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ಮುಖ್ಯಮಂತ್ರಿಗಳನ್ನ ಹೇಗಾದ್ರೂ ಮಾಡಿ ಇಂತಹ ಸಂದರ್ಭದಲ್ಲಿ ಮಣಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಮೂಡಾ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಮೈಸೂರುವರೆಗೆ ಪಾದಯಾತ್ರೆ ಮಾಡಿದ್ರು, ಅದಕ್ಕೂ ಮುಂಚಿತವಾಗಿ ಕಾಂಗ್ರೆಸ್ ನಾಯಕರು ಕೂಡ ಜನಾಂದೋಲನವನ್ನ ಮಾಡಿದ್ರು. ಹೀಗಾಗಿ ಅದಕ್ಕೆ ಒಂದು ರೀತಿ ಕಾಂಗ್ರೆಸ್ ನಾಯಕರಿಗೆ ಟಕ್ಕರ್ ಕೊಡುವಂತ ನಿಟ್ಟಲ್ಲಿ ಬಿಜೆಪಿ ಕಾಂಗ್ರೆಸ್ ನಾಯಕರಿಗೆ ಮುಂಚಿತವಾಗಿನೇ ಬಿಜೆಪಿ ನಾಯಕರು ರಾಷ್ಟ್ರಪತಿಗಳನ್ನ ಭೇಟಿ ಮಾಡುವಂತದ್ದು, ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟವನ್ನ ಮಾಡುವಂತದ್ದು, ಹೀಗೆ ಒಂದಷ್ಟು ರೂಪುರೇಷೆಗಳನ್ನ ಬಿಜೆಪಿ ನಾಯಕರು ಹಾಕೊಂಡಿರುವಂತದ್ದು. ಯಾಕಂದ್ರೆ ಈಗಾಗಲೇ ಒಂದಷ್ಟು ವಿಧಾನಸಭೆ ಚುನಾವಣೆಗಳಿವೆ, ಜಮ್ಮು ಮತ್ತು ಕಾಶ್ಮೀರ ಆಗಿರ್ಬೋದು ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ವಿಧಾನಸಭೆ ಚುನಾವಣೆ ಕೂಡ ಘೋಷಣೆ ಆಗಿದೆ. ಆ ಒಂದು ಚುನಾವಣೆಯಲ್ಲಿ ಈ ಒಂದು ಕರ್ನಾಟಕದ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿಚಾರವನ್ನ ಅಸ್ತ್ರವಾಗಿ ಮಾಡ್ಕೊಂಡು
ಮಾರ್ಪಡಿದ್ರ ಮುಖಾಂತರವಾಗಿ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಅಣಿಯುವಂತ ನಿಟ್ಟಲ್ಲಿ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿನೇ ವಾಲ್ಮೀಕಿ ಹಗರಣ ಆಗಿರ್ಬೋದು, ಅದ್ರ ಜೊತೆಗೆ ಮೂಡ ಹಗರಣ ಆಗಿರ್ಬೋದು, ಮತ್ತೆ ಅರ್ಕಾವತಿ ಡಿನೋಟಿಫಿಕೇಶನ್ ಹಗರಣ ಆಗಿರ್ಬೋದು, ಹೀಗಾಗಿ ಸಾಲು ಸಾಲು ಹಗರಣಗಳ ಬಗ್ಗೆ ರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯೋದ್ರ ಮುಖಾಂತರವಾಗಿ ಅಲ್ಲಿ ದೆಹಲಿಯಲ್ಲಿ ಮೊದಲ ಬಾರಿಗೆ ಪ್ರತಿಭಟನೆ ಮಾಡುವಂತದ್ದು. ಅದಾದ ನಂತರವಾಗಿ ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಈಗ ಕರ್ನಾಟಕದಲ್ಲಿರ್ತಕ್ಕಂಥ ಗವರ್ನರ್ ಥಾವರ್ಚಂದ್ ಗೆಹ್ಲೋಟ್ ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ನೀವು ಕರ್ಕೊಳ್ಬಾರ್ದು. ಇದು ಕಾಂಗ್ರೆಸ್ ಅವರ ಕೇವಲವಾಗಿ ರಾಜಕೀಯ ಪಿತೂರಿ, ಅವ್ರ ಮೇಲೆ ಬೇಕು ಬೇಕು ಅನ್ನೋ ಒಂದು ಆಪಾದನೆ ಮಾಡ್ತಾ ಇದಾರೆ. ಗವರ್ನರ್ ಅವರು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರೆ, ಆದ್ರೆ ಇಲ್ಲೊಂದ್ ಕಡೆ ಕಾಂಗ್ರೆಸ್ ನಾಯಕರು ತಮ್ಮ ದುರುದ್ದೇಶದಿಂದ ಆರೋಪವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರ ಆರೋಪದಲ್ಲಿ ಯಾವುದೇ ರೀತಿಯಿಂದ ಹುರುಳಿಲ್ಲ. ಹೀಗಾಗಿ ಗವರ್ನರ್ ಥಾವರ್ಚಂದ್ ಗೆಹ್ಲೋಟ್ ಅವ್ರನ್ನ ಕರ್ನಾಟಕದಲ್ಲಿ ನೀವು ಮುಂದುವರಿಸುವಂತ ನಿಟ್ಟಲ್ಲಿ ನೀವು ಮಾಡಬೇಕು, ತೀರ್ಮಾನ ಮಾಡಬೇಕು ಅನ್ನೋ ಒಂದು ಮನವಿಯನ್ನ ಬಿಜೆಪಿ ನಾಯಕರು ರಾಷ್ಟ್ರಪತಿಗಳಲ್ಲಿ ಬಳಿ ಮನವಿ ಮಾಡಿಕೊಳ್ಳುವಂತ ನಿಟ್ಟಲ್ಲಿ ಕೂಡ ಸಜ್ಜಾಗಿರುವಂತದ್ದು. ಹೀಗಾಗಿ ಒಂದ್ ರೀತಿ ಕಾಂಗ್ರೆಸ್ ನಾಯಕರು ಈಗಾಗಲೇ ಕಾಂಗ್ರೆಸ್ ಶಾಸಕರ ನಿಯೋಗದೊಂದಿಗೆ ಒಂದ್ ಕಡೆ ರಾಷ್ಟ್ರಪತಿಗಳನ್ನ ಭೇಟಿ ಮಾಡೋದಕ್ಕೂ ಕೂಡ ತೀರ್ಮಾನವನ್ನು ಮಾಡಲಾಗಿದೆ. ಹೀಗಾಗಿ ಅದಕ್ಕೂ ಮುಂಚಿತವಾಗಿ ಬಿಜೆಪಿ ನಾಯಕರು ರಾಷ್ಟ್ರಪತಿಗಳನ್ನ ಭೇಟಿ ಮಾಡುವಂತ ನಿಟ್ಟಲ್ಲೂ ಕೂಡ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಶರ್ಮಿತ, ಈ ಒಂದು ಪ್ರಕರಣ ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ಮುಳುವಾಗಬೇಕು. ಯಾಕಂದ್ರೆ ಈಗಾಗಲೇ ಬರುವಂತ ಅಧಿವೇಶನ, ಚಳಿಗಾಲದ ಅಧಿವೇಶನದ ಒಳಗಡೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ಬಿಜೆಪಿ ನಾಯಕರು ಇರುವಂತದ್ದು. ಹೀಗಾಗಿ ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಅವರೇ ದೊಡ್ಡ ನಾಯಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ಅಣಿದ್ರೆ ಕಾಂಗ್ರೆಸ್ ಲೆಕ್ಕಕ್ಕಿಲ್ಲ ಅನ್ನುವಂಥದ್ದು ಬಿಜೆಪಿ ನಾಯಕರ ಒಂದ್ ರೀತಿ ಗುರಿ ಆಗಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಒಂದಲ್ಲ ಒಂದು ಪ್ರಕರಣಗಳ ಮುಖಾಂತರವಾಗಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಈಗಾಗಲೇ ಸಮರವನ್ನ ಸಾರಿರುವಂತದ್ದು. ಶರ್ಮಿತ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.